ಎಜೆ ನ್ಯೂಸ್ಗೆ ಸ್ವಾಗತ. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಎರೆಹಂಚಿನಾಳ ಮತ್ತು ಸುತ್ತಮುತ್ತಲಿನ ಗ್ರಾಮದ ಜಮೀನುಗಳಲ್ಲಿ ಜಿಂಕೆಗಳ ಹಾವಳಿ ವಿಪರೀತವಾಗಿದ್ದು ರೈತಾಪಿ ವರ್ಗದವರು ಕಂಗಲ್ಲಾಗಿದ್ದಾರೆ. ಹಲವು ವರ್ಷಗಳ ನಂತರ ಈ ಬಾರಿ ಕೃಷಿ ಚಟುವಟಿಕೆಗಳಿಗೆ ಉತ್ತಮವಾದ ಮಳೆಯಾಗಿದ್ದು ರೈತಾಪಿ ವರ್ಗ ಸಂಭ್ರಮದಿಂದ ಬಿತ್ತನೆ ಕಾರ್ಯ ಮಾಡಿದ್ದಾರೆ. ಆದರೆ ಸದ್ಯದಲ್ಲಿಯೇ ಜಿಂಕೆ ಹಾವಳಿಗಳಿಂದಾಗಿ ಬೆಳೆ ಮೊಳಕೆಯಲ್ಲಿ ಜಿಂಕೆ ನಾಶವಾಗ್ತಾ ಇದ್ದು ಜಿಂಕೆಗಳು ತಂಡೋಪತಂಡವಾಗಿ ಕೃಷಿ ಜಮೀನುಗಳಿಗೆ ದಾಳ ಇಡ್ತಾ ಇರುವ ಈ ಜಿಂಕೆಗಳು ಬೆಳೆಯ ಮೊಳಕೆಗಳನ್ನೇ ತಿಂದು ಹಾಕುತ್ತಿರುವುದು ರೈತರಲ್ಲಿ ಆತಂಕವನ್ನು ಉಂಟು ಮಾಡಿದೆ. ಜಿಂಕೆಗಳಿಂದ ಬೆಳೆ ಹಾಳಾದ ಜಮೀನುಗಳಲ್ಲಿ ಮರು ಬಿತ್ತನೆ ಕಾರ್ಯ ಮಾಡಬೇಕು ಅಂದರೆ 1,000 ರೂಪಾಯಿ ಸಾಲ ಮಾಡುವ ಪರಿಸ್ಥಿತಿಯನ್ನು ರೈತರು ಎದುರಿಸಬೇಕಾದ ಅನಿವಾರ್ಯತೆ ಇದೆ. ರೈತ ಸಂಪರ್ಕದಿಂದಲೂ ಕೂಡ ರಿಯಾಯಿತಿ ದರದ ಬಿತ್ತನೆ ಬೀಜ ಸಿಗುವುದು ಅಸಾಧ್ಯವಾಗಿದ್ದು ಒಂದು ಬಾರಿ ಬಿತ್ತನೆ ಬೀಜ ನೀಡಿದ್ದೇವೆ, ಮತ್ತೆ ನಿಮಗೆ ಬಿತ್ತನೆ ಬೀಜ ನೀಡುವುದು ಮುಂದಿನ ಹಿಂಗಾರಿಗೆ ಎಂದು ಉತ್ತರ ನೀಡುತ್ತಿದ್ದಾರೆ. ರೈತರ ಪರ ಕಾಳಜಿ ಇರುವಂತಹ ಕೊಪ್ಪಳ ಜಿಲ್ಲಾ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು ರೈತರ ಸಹಾಯಕ್ಕೆ ಮುಂದೆ ಬಂದು ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜವನ್ನು ನೀಡುವಂತೆ ಆದೇಶ ಹೊರಡಿಸಬೇಕು ಎಂದು ಎರೆಹಂಚಿನಾಳ ಗ್ರಾಮದವರು ಆದ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದ ಅಂತಪ್ಪ ಕೊಳ್ಳುರ ಇವರು ಆಗ್ರಹಿಸಿದ್ದಾರೆ. ಸರ್ಕಾರ ಕೂಡಲೇ ಜಿಂಕೆಗಳ ಹಾವಳಿಯನ್ನ ತಡೆಗಟ್ಟಲು ಕೂಡಲೇ ಜಿಂಕೆ ಪಾರ್ಕ್ ನಿರ್ಮಾಣ ಮಾಡಬೇಕು. ಅಧಿಕಾರಿಗಳು ಕೂಡ ಸರ್ಕಾರಕ್ಕೆ ಪ್ರಸ್ತಾಪ ಸಲ್ಲಿಸಬೇಕು. ಈ ಕುರಿತಂತೆ ಯಲಬುರ್ಗ ಮತ್ತು ಕೊಕನೂರು ತಾಲೂಕಿನ ರೈತರಿಂದ ಸಾಕಷ್ಟು ಬಾರಿ ಜಿಂಕೆವನ ನಿರ್ಮಿಸಲು ಆಗ್ರಹಿಸಿ ಮನವಿ ಪತ್ರವನ್ನು ಕೂಡ ಸಲ್ಲಿಸಲಾಗಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಗ್ರಾಮದ ರೈತನು ಆದ ಹನುಮಂತಪ್ಪ ಹೊಸಮನಿ ಹಾಗೂ ಈರಣ್ಣ ಯಾಳಗಿ ಇವರು ಆಗ್ರಹಿಸಿದ್ದಾರೆ. ಈ ವಿಷಯ ಕೇಳಿದ್ರೆ ಎಲ್ಲರಿಗೂ ನಾವು ಹೆಸರು ಬೀಜ ಬಿತ್ತೀವಿ, ಹೆಸರು ಇಷ್ಟು ಹುಟ್ಟವು ಇಷ್ಟು ಚೀರು ತಿಂದಬಿಟ್ಟವು, ಎರಡು ಕುರಿ ಹೊಲ ಬಾಂಧ ಆಗಿಬಿಟ್ಟದೀಗ ಒಂದು ಸಾಲ ಹಿಡ್ತೀನಿ ಕತ್ತಿಬಿಟ್ಟವು, ಎಲ್ಲಿ ಮಟ್ಟ ಕಾಯ್ಬೇಕು ನಾವು ಅವನ್ನ 70-80 ಚೀಗಿದ್ದಾವು. ಇದಂತಾದ್ರೆ ರೈತರು ಹೆಂಗೆ ಬಳೆ ಮಾಡಬೇಕು? ಎಲ್ಲ ರೈತರು ಬೇರೆ ಸಾಲ ಮಾಡಿ ಮಾಡಿ ಹಾಕ್ತೀವಿ, ಒಂದು ಕೈ ಹತ್ತಲ್ಲ. ಈಗ ಅದು ಪರಿಹಾರ ಇಲ್ಲ, ಏನಿಲ್ಲ, ಏನು ಮಾಡ್ಬೇಕು ನಾವು? ಏನ್ ಮಾಡ್ಬೇಕು ಸರ್ಕಾರಕ್ಕೆ? ಏನ್ ಮಾಡ್ಕಂದ್ರೆ ಅದಕ್ಕೆ ಪರಿಹಾರ ಕೊಡ್ಬೇಕು. ಬೀಜ ಇಲ್ಲಿ ಬಿತ್ತಕ ಅಗ್ರದ ಬೀಜ ಕೊಡ್ಬೋದ್ರ? ಬೀಜ ಇಲ್ಲ ಅಂತಾರ, ಎಲ್ಲಿ ಮಾಡತ್ತಂದ್ ಹಾಕೋಣ ರೊಕ್ಕನ? ಹೋದ ವರ್ಷನೂ ಬರ ಬಿತ್ತರಿ, ಈ ವರ್ಷನೂ ಏನೋ ಮಳೆ ಆಗೈತಂದ್ರ ನಮ್ಮ ಭಾಗದೊಳಗೆ ಉಸುಗಿರ್ತೀವಿ, ಆ ಉಸುಗಿನ ಹೊಲಕ್ಕೆ ಅತಿ ಹೆಚ್ಚು ಮಳೆ ಆಗ್ಯಾವು, ನಾಶ ಆಗ್ಯಾವು. ಏನೋ ಕರೆ ಹೊಲ ಒಂದಿಟ್ಟು ಉಳ್ದ ಬಂದ್ರು, ಒಂದು 4 ಎಕರೆದೊಳಗೆ ದಿಬ್ ದಿಬ್ ಒಂದೂರು ಎಕರೆ ಉಳ್ದೈತಂದ್ರು ಅದು ಜಿಂಕಿ ಕಾಡದಿಂದ ಅದು ಹಾಳಾಗೈತಿ. ಆದ ಕಾರಣ 2014 ಇದೇ ಥರನೇ ಆದಂಥ ಸಂದರ್ಭದಲ್ಲಿ BJP ಸರ್ಕಾರ ಪರಿಹಾರನ ಕೊಟ್ಟಿತ್ತು. ಅದೇ ರೀತಿನೂ ಈ ಸರ್ಕಾರನೂ ಪರಿಹಾರ ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ತಮ್ಮ ಮುಖಾಂತರ ಕೇಳ್ಕೊಂತೀವಿ. ನೋಡ್ರಿ ಸರ, ಇವತ್ತು ಮಳೆ ಸಂಪೂರ್ಣ ಆಗೈತಿ, ಸಂಪೂರ್ಣ ಆಗೈತಿ ಅಂತ ಎಲ್ಲ ಸಪ್ರಾ ಸೊಲ ಬಿತ್ತಿದ್ವಿ, ಸೊಲ ಬಿತ್ತಿದ್ವಿ. ಎರೆ ಹೊಲ ಒಂದು 2 ನಾಟಕ ಆಗ್ಯಾವು, 2 ನಾಟಕವು ಚಿಗಿರಿ ಜಿಂಕೆಗಳು ಇವತ್ತು ಹೊಲಕ್ಕೆ ನುಗ್ಗಿ ತಂಡೋಪತಂಡ 70-80 ಚಿಗಿರಿ ಬರ್ತಾವ್ರಿ. ಬಂದ್ರೆ ಸಾಲ ಹಿಡಿದು ತಿನ್ನಕತ್ತೇವು. ಸಾಲ ಹಿಡಿದು ತಿನ್ನಕತ್ತೇವು ಅಂದ್ರೆ ಒಂದು ಹಿಡಿದು ಮತ್ತೆ ಹೊಳಿ ಬಿತ್ತಬೇಕು, ಬೀಜ ತಂದ್ಬೇಕಾದ್ರೆ ಸಾಲ ಮಾಡಿ ಬಿತ್ತಬೇಕು. ಬಿತ್ತಬೇಕಾದ್ರೆ ಮತ್ತೆ ಒಂದು ಸಲ ಬಿತ್ತಬೇಕಾದ್ರೆ ಕಷ್ಟ ಆಗೈತಿ, ಮತ್ತೆ 2ನೇ ಸಲ ಬಿತ್ತಬೇಕಾದ್ರೆ ಕಷ್ಟ. ಇರೈ ಸಂಪರ್ಕ ಬಂದು ಚಿಕೇಂದ್ರದ ಬೀಜ ಕೊಡೋಕ್ಕಲ್ಲ, ಅವರು ಇವತ್ತು ಆಧಾರ್ ಕಾರ್ಡ್ ಎಂಟ್ರಿ ಆಗೈತಿ ಬರೋಗಲ್ಲ, ನೀವು ಮುಂದಕ್ಕೆ ತೊಗೊರಿ ಅಂತಾರೆ. ಮುಂದಕ್ಕೆ ತೊಗೊಂಡ್ರೆ ಸರ್ಕಾರ ಅವ್ರ ಬೀಜ ರೈತರಿಗೆ ಬಿತ್ತಂತ ರೈತರಿಗೆ ಬೀಜ ಕೊಡೋಂಥ ವ್ಯವಸ್ಥೆ ಆಗ್ಬೇಕು. ಆ ವ್ಯವಸ್ಥೆ ಆಗ್ಲಿಕ್ಕೆ ರೈತರು ಎಲ್ಲಿ ಏನು ಮಾಡ್ಬೇಕು? ಇದಾಗುತ್ತಾರೆ ಸರ್ಕಾರ ಇವತ್ತು ಜಿಂಕೆ ತಿಂದು ಹಾಳಾಗಿದ್ದು ಪರಿಹಾರ ಕೊಡಬೇಕು. ಒಂದು ಅರಣ್ಯ ಇಲಾಖೆ ಎಲ್ಲಾರು ಹೋಗಿ ಜಿಂಕೆ ಪಾರ್ಕ್ ಮಾಡೋಂಥ ವ್ಯವಸ್ಥೆ ಆಗ್ಬೇಕು. ಈ ವ್ಯವಸ್ಥೆ ಮಾಡಲಿಲ್ಲ ಅಂದ್ರೆ ರೈತರು ಮುಂದೆ ಯಾವ ರೈತರು ಬದುಕಕ್ಕೆ ಚಾನ್ಸ್ ಇರೋಲ್ಲ. ಇವತ್ತು ನಮ್ಗೆ ಇವತ್ತು ಎರೆಹಂಚಾಳ ಅಷ್ಟೇ ಅಲ್ಲ, ಇವತ್ತು ಜಿಲ್ಲಾದ್ಯಂತ ಎಲ್ಲಿ ಬೇಕಲ್ಲ ಎರೆ ಹೊಲ್ದಾಗ ಜಿಗರಿ ಜಿಂಕಿ ಇವತ್ತು ತಾಂಗ್ಲಾಡ್ತಾವು. ಸರ್ಕಾರಕ್ಕೆ ಎಷ್ಟೋ ಸಲ ಹಿಂದೆ ಮನವಿ ಮಾಡ್ಕೊಂಡ್ರು, ಸರ್ಕಾರದವ್ರು ಏನು ಅದು ಕ್ರಮ ಕೈಗೊಂಡಿಲ್ಲ. ಸೀದಾ ಕ್ರಮ ಕೈಗೊಳ್ಬೇಕು, ರೈತ್ರಿಗೆ ಪರಿಹಾರ ಕೊಡ್ಬೇಕು, ಬರ ಪರಿಹಾರ ಕೊಟ್ಟು ರೈತರಿಗೆ ಅನುಕೂಲ ಮಾಡ್ಬೇಕಂದ್ರೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮಗಳಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ತಾಜಾ ಸುದ್ದಿಗಾಗಿ AJ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.